ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲಾದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ರೋ, ವೀಕ್ಷಣೆ ಮಾಡ್ತಾ ಇದ್ರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂತ ನೋಡಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಒಂದು ಉತ್ತೇಜನ ಸಿಗುತ್ತೆ ಅಂತ ಹೇಳ್ತಾ, ಅದಲ್ಲದೆ ಇವತ್ತು ನಾನು ಈರುಳ್ಳಿ ಬೆಳೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಹೋಗ್ತೀನಿ. ಲಾಸ್ಟ್ ಇಯರ್ ಅಂದರೆ ಈಗ ಒಂದು 2-3 ವರ್ಷ ಈರುಳ್ಳಿ ಬೆಳೆದಂಥ ರೈತರು ತುಂಬ ದುಸ್ಥಿತಿಗೆ ಹೋಗಿದ್ರು. ಯಾವ ರೀತಿ ತುಂಬ ಮಳೆ ಜಾಸ್ತಿ ಆಗಿಬಿಟ್ಟು, ರೇಟ್ ಕುಸಿದ್ಬಿಟ್ಟು, ಡ್ಯಾಮೇಜ್ ಬಂದುಬಿಟ್ಟು, ಏನೇನೋ ಅನಾಹುತಗಳಾಗ್ಬಿಟ್ಟು ಈರುಳ್ಳಿ ಬೆಳೆದಂಥ ರೈತರಿಗೆ ಬಂಡವಾಳ ಸಮೇತ ಸಿಕ್ಕಿರಲಿಲ್ಲ ಸ್ನೇಹಿತರೆ. ಈ ವರ್ಷ ಈರುಳ್ಳಿ ಬೆಳೆದಂಥ ರೈತರಿಗೆ ಒಂದು ಬೆನಿಫಿಟ್ ಆಯಿತು. ಅದು ಏನಪ್ಪ ಅಂದರೆ, ಮಳೆ ಸ್ವಲ್ಪ ಕಂಟ್ರೋಲಿ ಮಳೆ ಸರಿಯಾಗಿ ಬರಲಿಲ್ಲ, ನೀರಿನ ಪೂರೈಕೆ ಚೆನ್ನಾಗಿತ್ತು. ಈ ವರ್ಷ ಈರುಳ್ಳಿಯನ್ನು ತುಂಬ ಉತ್ತಮವಾಗಿ ಬೆಳೆದ್ರು ರೈತರು. ಔಷಧಿನೂ ಸ್ವಲ್ಪ ಕಡಿಮೆ ಕೇಳ್ತು ಈರುಳ್ಳಿ, ಯಾಕೆಂದರೆ ರೋಗಗಳು ಜಾಸ್ತಿ ಬೀಳಲೇ ಇಲ್ಲ. ಅದಲ್ಲದೆ ಮತ್ತೆ ಇನ್ನೊಂದು, ಒಳ್ಳೆ ನೆಲ ಅದ ಮಾಡಿ ಹಾಕಿದರೆ 200 ಪಾಕೆಟ್ವರೆಗೂ ಇಳುವರಿ ತೆಗಿತಾ ಇದ್ದಾರೆ ರೈತರು. ಚಿತ್ರದುರ್ಗ ಚಳ್ಳಕೆರೆ ಸೈಡ್ ಈಗೆಲ್ಲ ಬಂದಿದೆ, ಆಲ್ರೆಡಿ 5 ಪಾಕೆಟ್ಗೆ ಹಾಕ್ತಾ ಇದ್ದಾರೆ. ಇನ್ನೊಂದು 20-25 ದಿನದೊಳಗೆ ಎಲ್ಲ ಪಾಕೆಟಿಗೆ ಬಿದ್ದುಬಿಡ್ತವೆ ಈ ಕಡೆ ಚಿತ್ರದುರ್ಗ ಚಳ್ಳಕೆರೆ ಸೈಡೆಲ್ಲ. ಇನ್ನೊಂದು ಏನಪ್ಪ ಅಂದರೆ, ನಿಮಗೆ ಡ್ಯಾಮೇಜ್ ಬರಲೇ ಇಲ್ಲ ಅಂದಾಗ 1,000 ರೂಪಾಯಿ ಪಾಕೆಟ್ ಸಿಕ್ಕರೂ ಸಮೇತ ನಿಮಗೆ ಲಾಭದಲ್ಲಿರ್ತೀರ. ಈ ಪ್ರತಿ ವರ್ಷ ನಿಮ್ಮ ಲಾಭನ ತಿಪ್ಪೆಗೆಸಿತಾ ಇದ್ರಿ ಯಾವ ರೀತಿ ಡ್ಯಾಮೇಜ್ ಬಂದುಬಿಟ್ಟು. ಈ ವರ್ಷ ಡ್ಯಾಮೇಜ್ ಬರ್ತಾ ಇಲ್ಲ ಸ್ನೇಹಿತರೆ. 1,000 ರೂಪಾಯಿ 50 ಕೆಜಿ ಪಾಕೆಟೋ ಇಲ್ಲ 60 ಕೆಜಿ ಪಾಕೆಟೋ ಈ ಥರ ಬೀಳ್ತಾ ಇರುತ್ತೆ. ಒಂದು 50 ಕೆಜಿ ಪಾಕೆಟ್ 1,000 ರೂಪಾಯಿ ನಿಮಗೆ ಸಿಕ್ಕರೂ ಸರಿ ಲಾಭದಾಗಿರ್ತೀರ, ಯಾಕೆಂದರೆ ಡ್ಯಾಮೇಜ್ ಬಂದಿರಲ್ಲ. ಹಾಗಾಗಿ ಒಂದು ಸ್ವಲ್ಪ ಜವಾಬ್ದಾರಿಯಿಂದ ನೀವು ಈರುಳ್ಳಿಯನ್ನು ಸ್ವಲ್ಪ ಮೇಂಟೈನ್ ಮಾಡಬೇಕು. ಈಗ ಮಾರ್ಕೆಟಿಗೆ ಹೋಗೋವರೆಗೂ ಯಾವ ರೀತಿ ಅಂದರೆ ನೋಡಿ, ನೀವು 1 ಎಕರೆ ಬೆಳೆದುಬಿಟ್ಟು 150-200 ಚೀಲ ಆಗಿದ್ದಾಗ ಇವತ್ತಿನ ಬೆಲೆ ತಕ್ಕಂಗೆ ಸಾಧ್ಯವಾದಷ್ಟು ನಿಮ್ಮ ಬಂಡವಾಳಕ್ಕೆ ತಕ್ಕಂಗೆ ಮಾರ್ಕೊಳಂಗಿದ್ರೆ ಮಾರ್ಕೊಳ್ರಿ. ಅದಾದಮೇಲೆ 1/2 ಶೇಖರಣೆ ಮಾಡಿಡಿ. ಯಾಕೆ ಅಂದರೆ ದೀಪಾವಳಿ ಆದಮೇಲೆ ನಿಮಗೆ ಒಂದು ಒಳ್ಳೆ ರೀತಿಯ ಬೆಲೆ ಖಂಡಿತವಾಗ್ಲೂ ಬರುತ್ತೆ. ಅದರೊಳಗೆ ನಿಮ್ಗೆ ಯಾವತ್ತಾದರೂ ಸಮಾಧಾನ ಆಗೋಂಥ ರೇಟ್ ಸಿಕ್ಕರೆ ಖಂಡಿತವಾಗ್ಲೂ ನೀವು ಮಾರುವುದು, ಅಭ್ಯಂತರ ಇಲ್ಲ. ಯಾಕೆ ಅಂದರೆ ಈಗ 2-3 ವರ್ಷ ನೀವು ಏನು ಕಳ್ಕೊಂಡಿದ್ದೀರಾ ಅದನ್ನು ಶಿಕ್ಷಿತರಾಗಿ ಈ ವರ್ಷ ನೀವು ದುಡ್ಕೋಬೇಕು. ನೀವು ದುಡ್ಕೊಳ್ಳಿಲ್ಲ ಅಂದಾಗ ಮತ್ತೆ ನೀವು ಹಿಂದಕ್ಕೆ ಹೋಗ್ತೀರಾ. ಯಾಕೆಂದರೆ ಸಾಲ ಮಾಡಿರ್ತೀರಾ, ಬಡ್ಡಿಗೆ ತಂದಿರ್ತೀರಾ, ಸಾಲಕ್ಕಿಂತ ಬಡ್ಡಿ ಜಾಸ್ತಿ ಆಗಿರುತ್ತೆ. ಇದನ್ನೆಲ್ಲ ಈ ವರ್ಷ ನೀವು ಮುಕ್ತರಾಗ್ಬಿಟ್ಟು ನಿಮ್ಮ ಜೀವನನ ಇನ್ನೂ ಸುಧಾರಿಸ್ಕೊಳೋದಕ್ಕೆ, ಇನ್ನೂ ಮುಂದೆ ಉತ್ತಮವಾದ ಅಗ್ರಿಕಲ್ಚರನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬ ರೈತನೂ ಕೂಡ ಜವಾಬ್ದಾರಿಯಿಂದ ತಮ್ಮ ಈರುಳ್ಳಿಯನ್ನು ನೀಟಾಗಿ, ನೀರಿಗೆ ಯಾವುದೇ ಮಳೆ ಗಿಳೆ ಬಂದಾಗ ನೀರು ಹೋಗ್ದಂಗೆ ಅದರೊಳಗೆ ಅದು ನೆನೆದಂಗೆ ಆರೈಕೆ ಮಾಡಿ. ಹೊಸದಾಗಿ ಮಾಡಿರ್ತಕ್ಕಂಥ ಸ್ವಲ್ಪ ಅನುಭವ ಕಮ್ಮಿ ಇರುತ್ತೆ. ನೀರು ಅದರೊಳಗೆ ಹೋಯಿತು ಅಂದರೆ ಚೀಲದೊಳಗೆ ತುಂಬ ಡ್ಯಾಮೇಜ್ ಬರುತ್ತೆ. ಅದಲ್ಲದೆ ಇನ್ನೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಳ್ಳೆ ರೀತಿಯ ಮಾರುಕಟ್ಟೆಗೆ ಬಿಡಿ. ಬೆಂಗಳೂರು ಎಷ್ಟೊಂದು ಬರಬಿಡ್ತೀರಾ ಅಂದಾಗ ಸುಮ್ಮನೆ ಗೆಡ್ಡೆ ತೊಗೊಂಡು ಹೋಗ್ಬಿಟ್ವಿ, ನಾವು ಕೊಟ್ಬಿಟ್ವಿ, ಇವೆಲ್ಲ ಬೇಡ, ಯಾರ ಹತ್ರ 50,000 ಅಡ್ವಾನ್ಸ್ ಇಸ್ಕೊಂಡಿವಿ ಇವೆಲ್ಲ ಬೇಡ. ನಿಮ್ಮ ಮಾಲಿಕ ತಕ್ಕಂಗೆ ಯೋಗ್ಯವಾಗಿ ಯಾರು ಮಾರ್ತಾರೋ ಅವ್ರ ಅಂಗಡಿಗೆ ಬಿಡಿ ಸ್ನೇಹಿತರೆ. ಈರುಳ್ಳಿ ಶೇಖರಣೆ ಬಗ್ಗೆ ಗಮನ ಇರಲಿ, ಮಾರುಕಟ್ಟೆ ಬಗ್ಗೆ ಗಮನ ಇರಲಿ. ನೋಡಿ, ಇವತ್ತು 1 ಚೀಲಕ್ಕೆ 100 ರೂಪಾಯಿ ಖರ್ಚು ಬರ್ತಾ ಇದೆ ಸ್ನೇಹಿತರೆ, ಕೂಲಿ ಖರ್ಚು ಎಲ್ಲ ಸೇರಿ. ಇನ್ನೂ 10 ಹಲವು ಮಾಹಿತಿಗಳನ್ನು ಈರುಳ್ಳಿ ಬಗ್ಗೆ ಕೊಡ್ತಾ ಹೋಗ್ತೀನಿ. ಈರುಳ್ಳಿ 1,000-2,000 ಪ್ಯಾಕೆಟ್ ಬೆಳೆದಿರ್ತಕ್ಕಂಥ ರೈತರು ಹತ್ರನೇ ಹೋಗ್ಬಿಟ್ಟು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಜವಾಬ್ದಾರಿಯಿಂದ ಈ ವರ್ಷ ಡ್ಯಾಮೇಜ್ ಬಂದಿಲ್ಲ ಗೆಡ್ಡೆ, ಅದ್ರ ಬಗ್ಗೆ ಗಮನ ಕೊಟ್ಟು ಚೆನ್ನಾಗೇ ಅದನ್ನು ಮೇಂಟೈನ್ ಮಾಡಿ, ಒಳ್ಳೆ ರೀತಿಯ ಮಾರ್ಕೆಟಿಂಗ್ ಮಾಡಿ, ಲಾಭ ಮಾಡಿ ಅಂತ ಹೇಳ್ತಾ ರೈತರಿಗೆ ಇನ್ನೂ 10 ಹಲವು ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಧನ್ಯವಾದಗಳು ನನ್ನ ರೈತ ಮಿತ್ರರೇ.